ಮಾಡಕ್ಕಿಂತ ಮುಂಚೆ ನಾವು ಯುವರತ್ನ ಫಿಲಂ ಮಾಡ್ಬೇಕಾದ್ರೆ ನಮ್ಮನ್ನ ಒಬ್ರು ಕರೆದಿದ್ರು, ಇನ್ವೈಟ್ ಮಾಡಿದ್ರು ಆರತಿ ಮಾಡಕ್ಕೋಸ್ಕರ. ಆರತಿ ಮಾಡಕ್ಕೋಸ್ಕರ ಇನ್ವೈಟ್ ಮಾಡಿದ್ರು. ಅವಾಗ ಇವರು ಮುಗಿಸ್ಕೊಂಡು ಬೆಂಗ್ಳೂರು ಮೈಸೂರು ಬಂದ್ರು. ಮೈಸೂರು ಬಂದಾಗ ಫುಲ್ ಸುಸ್ತಾಗ್ಬಿಟ್ಟಿದ್ರು ಪಾಪ. ಇಳಿದ್ರು, ಇಳಿದ ತಕ್ಷಣ ನಮ್ಮ ತಾಯಿ ಮತ್ತು ನಮ್ಮ ಮಿಸ್ಸಸ್ ಇಬ್ಬರು ಕೂಡ ಆರತಿ ಮಾಡಿದ್ರು. ಆರತಿ ಮಾಡಿದಾಗ ಅದು ಪ್ರಸಾದ ಅಂತ ಅವ್ರಿಗೆ, ನಮ್ಮ ಸಿನಿಮಾದಲ್ಲಿ ಅಣ್ಣವ್ರ ಬಗ್ಗೆ ಸಾಂಗ್ ಇದೆ, ಅದನ್ನ ಅವ್ರ ಕೈಲಿ ಆಡಿಸ್ಬೇಕು ಅಂತ ಒಂದು ಐಡಿಯಾ ಇತ್ತು. ನಮಿ ಸಜ್ಜು ಆಡಿದಾರ, ಅಪ್ಪು ಸರ್ ಕಾಲ ಆಗ್ಬಿಟ್ರ, ನಮಿ ಸಜ್ಜು ಕಾಲ ಆಡಿಸ್ತೋ ಆಡ್ಬೇಕಿತ್ತು. ನಾವು ಅವ್ರಿಗೆ ತಗೋಗಿ ತೋರಿಸ್ಬಿಟ್ಟು ಆಡಿಸ್ಬೇಕಿತ್ತು. ಫಸ್ಟ್ ಮೀಟ್ ಆಗಿದ್ದು ನಾನು ಹೇಳ್ತಾ ಇರೋದು, ಫಸ್ಟ್ ಮೀಟ್ ಆದಾಗ ನಾನು ಅವ್ರ ಆರತಿ ತಟ್ಟೆಗೆ 820 ರೂಪಾಯಿ ಅಂತ ದುಡ್ಡು ಹಾಕಿದ್ರು, ತೆಗೆದು ಹಿಂಗೆ ಹಾಕಿದ್ರು. ಅದನ್ನ ಇಟ್ಕೊಂಡು ನಾವು ಅದನ್ನ ಜೋಪಾನಾಗಿ ಇಟ್ಟಿದ್ದು ಇಟ್ಬಿಟ್ಟು ಅದನ್ನ ಇಟ್ಕೊಂಡು ನಾವು ತಗೋಗಿ ತೋರ್ಸೋಣ ಅಪ್ಪಾಜಿ ಸಾಂಗ್ ಆಡ್ಬೇಕಾದ್ರೆ, ಸರ್ ನೀವು ಹಿಂಗೆ ಕೊಟ್ಟಿದ್ದು ನಾವು ಮೀಟ್ ಆಗಿದ್ದೀವಿ ಸರ್ ಮುಂಚೆನೇ ಅಂತ ತೋರ್ಸೋಣ ಅಂತ. ಹಂಗಾದ್ರೆ ನಾವು ಸಾವಿರ ನಮ್ಮ ಥರ ಸಾವಿರ ಅಭಿಮಾನಿಗಳು ತೋರ್ಸೋಣ ಅಂತ ಇಟ್ಟಿದ್ದು. ಬಟ್ ಏನಾಯ್ತು ಅಂದ್ರೆ ಅವ್ರು ಕಾಲ ಆಗ್ಬಿಟ್ರಲ್ಲ, ಆ ಪ್ರಸಾದ ನಮಗೆ ದೇವ್ರ ಪ್ರಸಾದ. ನಾವು ಹೇಗಿದ್ರು ಅಪ್ಪಾಜಿನ ನಮ್ಮ ಮನೆ ದೇವರು ಅಂತ ಪೂಜೆ ಮಾಡ್ತೀವಿ. ಅಪ್ಪರ ಅಪ್ಪು ಸರ್ ಈಗ ಫೋಟೋ ಮಾಡಿ ಇಟ್ಬಿಟ್ಟಿದ್ದೀವಿ. ಈಗ ಲಕ್ಕಿ ಮ್ಯಾನ್ ಬಂತಲ್ಲ, ಲಕ್ಕಿ ಮ್ಯಾನ್ ಆಶೀರ್ವಾದ ಮಾಡೋ ಫೋಟೋ ಇತ್ತಲ್ಲ, ಅದನ್ನ ಮಾಡಿ ಮನೇಲಿ ಬಂದರೆ ನೋಡ್ಬೋದು. ನಮ್ಮ ಅಪ್ಪಾಜಿ ಸಂಘದವರು ಆಮೇಲೆ ಅಪ್ಪು ಸಂಘದವ್ರು ಎಲ್ಲರೂ ಗೊತ್ತು ನಮ್ಮ ಮನೇಲಿ ಈ ಥರ ಇದೆ ಅಂತ ಎಲ್ಲರೂ ಗೊತ್ತು. ಆ ಫೋಟೋ 820 ರೂಪಾಯಿನ ಫ್ರೇಮ್ ಮಾಡಿ ಅದು ಆಶೀರ್ವಾದ ಮಾಡಿ ಇಟ್ಬಿಟ್ಟು ಅಪ್ಪಾಜಿ ಫೋಟೋ ಮೇಲ್ಗಡೆ ಕೆಳಗಡೆ ಅಪ್ಪು ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ವಿ. ನಮಗೆ ಅವರಿಬ್ಬರು ಸಾಕ್ಷಾತ್ ದೇವರು, ಪ್ರಸಾದ. ಅದು ಈಗಲೂ ಅಷ್ಟೇ ಪ್ರಸಾದ, ಅವ್ರ ಆಶೀರ್ವಾದದೊಂದಿಗೆ ಅಂತಲೇ ಶುರು ಮಾಡೋದು. ಎಲ್ಲಾದರೂ ಫಿಲಮಲ್ಲೂ ಅಷ್ಟೇ, ಈಗ ನಮ್ಮ ಆರ್ಟಿಸ್ಟ್ಗಳು ಅಷ್ಟೇ, ಎಲ್ಲೋದ್ರೂ ಅಷ್ಟೇ ನಾವು ಪೂಜೆ ಅಂತಲೇ ಶುರು ಮಾಡೋದು. ಆ ತಾಯಿ ಚಾಮುಂಡೇಶ್ವರಿ, ಅಪ್ಪಾಜಿ, ಅಪ್ಪು ಸರ್, ಇವರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ಶುರು ಮಾಡೋದು.